ಉತ್ಸವಕ್ಕೆ ಬೆಂಗಳೂರಿನಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ ಇಡೀ ಬೆಂಗಳೂರಿನ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಒಂದ್ ಕಡೆ ಬಿಜೆಪಿ ಜಾಥಾ ನಡೀತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾಲ್ನಡಿಗೆ ಇದೆ ನಾಳೆ ಇಡೀ ದಿನ ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾರ್ಯಕ್ರಮ ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳು ಜೊತೆಗೆ ಬಿಗಿ ಭದ್ರತೆ ಇಡೀ ಬೆಂಗಳೂರಿನ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಒಂದ್ ಕಡೆ ಬಿಜೆಪಿ ಜಾಥಾ ನಡೀತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾಲ್ನಡಿಗೆ ಸೊ ಹೆಜ್ಜೆ ಹೆಜ್ಜೆಗೂ ಬೆಂಗಳೂರಿನಲ್ಲಿ ನಾಳೆ ಇಡೀ ದಿನ ಕಾರ್ಯಕ್ರಮ ಇರುತ್ತೆ ಹೀಗಾಗಿ ಇಡೀ ಬೆಂಗಳೂರಿನಲ್ಲಿ ಭಾರಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಹೆಚ್ಚುವರಿ ಭದ್ರತೆಗಾಗಿ ಬೆಂಗಳೂರು ಪೊಲೀಸರು ಸಜ್ಜಾಗಿ ನಿಂತಿದ್ದಾರೆ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಸೇರಿದಂತೆ ಎಲ್ಲೆಡೆ ಪೊಲೀಸ್ ಕಣ್ಗಾವಲಿದೆ ಬೆಂಗಳೂರಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದಂತಹ ಪೊಲೀಸ್ ಸಿಬ್ಬಂದಿಗೂ ಸಹ ಬುಲಾವ್ ನೀಡಲಾಗಿದೆ ಎಲ್ಲರೂ ಸಹ ಬನ್ನಿ ಈ ಒಂದು ಕರ್ತವ್ಯವನ್ನ ನಿಭಾಯಿಸಿ ಅನ್ನುವಂಥದ್ದು ಎ ಸಿ ಬಿ ಸಿ ಲೋಕಾಯುಕ್ತ ಸಿ ಸೇರಿದಂತೆ ಎಲ್ಲಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ಹೆಚ್ಚುವರಿ ಪೊಲೀಸರು ಬೇಕಾಗ್ತಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಎಲ್ಲ ಸಂಸ್ಥೆಗಳಲ್ಲಿರ್ತಕ್ಕಂತ ಪೊಲೀಸರನ್ನ ಹೆಚ್ಚುವರಿ ಪೊಲೀಸರನ್ನ ಈಗ ಸಿಬ್ಬಂದಿಯಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಬೆಂಗಳೂರು ಕೇಂದ್ರ ಐಜಿ ರೇಂಜ್ ಸಿಬ್ಬಂದಿಗೆ ಬುಲಾವನ ನೀಡಲಾಗಿರ್ತಕ್ಕಂಥದ್ದು ಕೇಂದ್ರ ವಲಯದ ಐದು ಜಿಲ್ಲೆಗಳ ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ ಸೊ ಈಗ ನೋಡಿ ಇದು ಬೇರೆ ರಾಜ್ಯಗಳಿಂದ ಪೊಲೀಸರನ್ನು ಕರ್ಸ್ಕೊಳ್ಳೋದಕ್ಕಾಗದಿಲ್ಲ ಯಾಕಂದ್ರೆ ಆಯಾ ರಾಜ್ಯಗಳಲ್ಲೂ ಸಹ ಭದ್ರತೆ ಒದಗಿಸಬೇಕಾಗುತ್ತೆ ಹಾಗಾಗಿ ನಮ್ಮಲ್ಲಿರತಕ್ಕಂಥ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅಥವಾ ಆ ಒಂದು ಸಿಟಿ ಲಿಮಿಟೇಷನ್ಸ್ ಅಲ್ಲಿ ಇರ್ತಕ್ಕಂಥ ಪೊಲೀಸರನ್ನೇ ಬಳಸ್ಕೊಳ್ಬೇಕಾಗಿದೆ ಹಾಗಾಗಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಪೊಲೀಸರನ್ನ ಕರ್ಕೊಂಡು ಬಂದು ಈಗ ಹೆಚ್ಚುವರಿ ಭದ್ರತೆಗೋಸ್ಕರ ನಿಯೋಜನೆ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ ನೋಡಿ ಮಾಣಿಕ್ ಶಾಪ ಗ್ರೌಂಡ್ ನಲ್ಲಿ ಎಷ್ಟು ಜನ ಪೊಲೀಸರನ್ನ ಈಗ ಭದ್ರತೆಗೋಸ್ಕರ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಅನ್ನೋದನ್ನ ಮಾಣಿಕ್ ಶಾ ಗ್ರೌಂಡ್ ನಲ್ಲಿ ಇರ್ತಕ್ಕಂಥ ಮಾಣಿಕ್ ಪರೇಡ್ ಗ್ರೌಂಡ್ ನಲ್ಲಿ ಒಬ್ಬರು ಹೆಚ್ಚುವರಿ ಕಮಿಷನರ್ ಇರ್ತಾರೆ ಅವರು ಕಂಪ್ಲೀಟ್ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇರ್ತಾರೆ ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇರ್ತಾರೆ ಹತ್ತು ಡಿ ಸಿ ಪಿ ಹತ್ತೊಂಬತ್ತು ಎ ಪಿ ಐವತ್ತು ಇನ್ಸ್ಪೆಕ್ಟರ್ ಎಂಬತ್ತು ಐ ಆರ್ನೂರ ಐವತ್ತು ಕಾನ್ಸ್ಟೇಬಲ್ ಹತ್ತು ಆರ್ ಪಿ ತುಕಡಿ ಒಂದು ಕ್ಯೂ ಆರ್ ಟಿ ತುಕಡಿ ಹಾಗೆ ಒಂದು ಡಿಸ್ವಾಟ್ ಒಂದು ಆರ್ ಎಫ್ ಸೇರಿದಂತೆ ಮಾಣಿಕ್ಷಾಗೆ ಬರೋಬ್ಬರಿ ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಟೈಟ್ ಸೆಕ್ಯೂರಿಟಿ ಮತ್ತೊಂದು ಕಡೆ ಚಾಮರಾಜಪೇಟೆ ಮೈದಾನ ಇಲ್ಲಿ ಒಬ್ಬರು ಹೆಚ್ಚುವರಿ ಕಮಿಷನರ್ ಇರ್ತಾರೆ ಅವರಲ್ಲಿ ಪರಿಸ್ಥಿತಿಯನ್ನು ನೋಡ್ಕೊಳ್ತಾ ಇರ್ತಾರೆ ಮೂರು ಡಿ ಸಿ ಪಿ ಆರು ಎ ಸಿ ಪಿ ಹದಿನೈದು ಇನ್ಸ್ಪೆಕ್ಟರ್ ನಲವತ್ತೈದು ಪಿ ಐ ಹದಿನೈದು ಮಹಿಳಾ ಪಿ ಎಸ್ಐ ಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗ್ತಾ ಇರ್ತಕ್ಕಂಥದ್ದು ಐದು ಎ ಐ ಮೂವತ್ತು ಕಾನ್ಸ್ಟೇಬಲ್ ಐದು ಆರ್ ಪಿ ತುಕಡಿ ಒಂದು ಸಿ ಎ ಆರ್ ತುಕಡಿ ಅದರ ಜೊತೆಗೆ ಒಂದು ಆರ್ ಎಫ್ ಸೇರಿದಂತೆ ಆ ಚಾಮರಾಜಪೇಟೆ ಮೈದಾನಕ್ಕೆ ಐವತ್ತಕ್ಕೂ ಹೆಚ್ಚು ಐನೂರಕ್ಕೂ ಹೆಚ್ಚು ಪೊಲೀಸರು ಚಾಮರಾಜಪೇಟೆ ಮೈದಾನಕ್ಕೆ ಐನೂರಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಆ ಮೂಲಕ ಚಾಮರಾಜಪೇಟೆ ಮೈದಾನ ಜೊತೆಗೆ ಮಾಣಿಕ್ಷಾ ಶಾಪರಡ್ ಮೈದಾನ ಎರಡೂ ಮೈದಾನದಲ್ಲಿ ಅಟ್ ಎ ಟೈಮ್ ದ ಸೇಮ್ ಟೈಮ್ ಅಲ್ಲಿ ಧ್ವಜಾರೋಹಣ ನೆರವೇರ್ತಾ ಇದೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಮಾಣಿಕ್ ಶಾಪರಡ್ ಮೈದಾನದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ರೆ ಮತ್ತೊಂದು ಕಡೆ ಚಾಮರಾಜಪೇಟೆ ಮೈದಾನದಲ್ಲಿ ಕಂದಾಯ ಇಲಾಖೆ ಎ ಸಿ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ ಸೊ ಹಾಗಾಗಿ ಎರಡೂ ಕಡೆಯೂ ಸಹ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಇದು ಇಷ್ಟೇ ಅಲ್ಲ ಬೇರೆ ಮೈದಾನ ಮಾತ್ರವಲ್ಲ ನಗರದಾದ್ಯಂತ ಹೆಚ್ಚುವರಿ ಪೊಲೀಸ್ ಭದ್ರತೆನಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಬೇರೆ ಬೇರೆ ಪ್ರದೇಶಗಳಲ್ಲಿ ಜೊತೆಗೆ ಹೆಚ್ಚು ಜನಸಂದಣಿ ಇರತಕ್ಕಂಥ ಪ್ರದೇಶಗಳು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶಗಳಲ್ಲೂ ಸಹ ಪೊಲೀಸರ ಭದ್ರತೆ ಇದೆ ನಾವು ಪರ್ಯಡನೆ ಗಮನಿಸ್ತಾ ಇದ್ದೀವಿ ನೋಡಿ ಆಲ್ರೆಡಿ ಪೊಲೀಸರು ಯಾವ ರೀತಿಯಾಗಿ ಮೈದಾನದಲ್ಲಿ ಪರ್ಯಡನೆ ಮಾಡ್ತಾ ಇದ್ದಾರೆ ಮೈದಾನ ಸುತ್ತಮುತ್ತ ಪರಿಸ್ಥಿತಿಯನ್ನು ಯಾವ ರೀತಿಗೆ ಅವಲೋಕಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಟ್ಟಾರೆಯಾಗಿ ನಾಳಿನ ಸ್ವಾತಂತ್ರ್ಯ ದಿನಾಚರಣೆಯನ್ನ ಒಂದು ರೀತಿಯಾಗಿ ಐತಿಹಾಸಿಕ ದಿನಾಚರಣೆಯನ್ನಾಗಿ ಆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆ ಸರ್ಕಾರ ಮಾಡಿಕೊಂಡಿದೆ